ಕನ್ನಡ ಚಿತ್ರರಂಗದ ಏಕೈಕ ಪವರ್ ಸ್ಟಾರ್ ರಾಜಕುಮಾರ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಇನ್ನೂ ನಂಬೋಕೆ ಆಗ್ತಿಲ್ಲ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಸದಾಶಿವ ನಗರದ ಫಿಟ್ ಸ್ಟಾಪ್ ಜಿಮ್ನಲ್ಲಿ ಏನಾಯ್ತು ಆ ವಿಡಿಯೋ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ನಿಮಗೂ ನೋವು ತಂದಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಅವರನ್ನ ಫಿಟ್ನೆಸ್ ಫ್ರೀಕ್ ಅಂತಾನೆ ಕರೀತಾ ಇದ್ರು. ಇವತ್ತು ಕೂಡ ಬೆಳಗ್ಗೆ ಎಂದಿನಂತೆ ಜಿಮ್ನಲ್ಲಿ ಕಸರತ್ತು ಮಾಡುವಾಗ ಎದೆ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಫ್ಯಾಮಿಲಿ ಡಾಕ್ಟರ್ಗೆ ತೋರಿಸಿದಾಗ ಇಸಿಜಿ ಮಾಡಲು ಹೇಳಿದ್ದಾರೆ. ಇಸಿಜಿ ಮಾಡಿದ ಮೇಲೆ ಹಾರ್ಟ್ ಅಟ್ಯಾಕ್ ಎಂದು ತಿಳಿದು ಬಂದಿದೆ. ಆಗ ಕೂಡಲೇ ವಿಕ್ರಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲೇ ಹೃದಯಾಘಾತವಾಗಿದೆ. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನು ಉಳಿಸಲು ಆಗಲಿಲ್ಲ. ಇನ್ನು ನೀವು ಕೂಡ ಮತ್ತೆ ಹುಟ್ಟಿ ಬನ್ನಿ ಅಪ್ಪು ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಪುನೀತ್ ರವರು ಹೇಳಿರುವ ಈ ಮಾತುಗಳು ಈಗ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸ್ನೇಹಿತರೆ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ ವಿಧಿ, ನಮ್ದೇನಿಲ್ಲ.